ಥರ್ಡ್ ಡೇ ಮಾಲ್ಮೋಲಿ ಇದ್ದೀವಿ. ಸೊ ಮಾಲ್ಮೋಲಿ ಇರೋ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಸೊ ಲಾಸ್ಟ್ ಬ್ಲಾಗಲ್ಲಿ ನೀವು ನೋಡ್ದಂಗೆ ನಾವು ಮಾಲ್ಮೋ ಅನ್ನೋ ಪ್ಲೇಸಿಗೆ ಬಂದಿದ್ವಿ. ಸೊ ಅಲ್ಲಿಂದ ಲೈಕ್ ನೆಕ್ಸ್ಟ್ ಡೇ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ಫಸ್ಟ್ ಪ್ಲೇಸ್ ಬಂದು ಟರ್ನಿಂಗ್ ಟೋರ್ಸೋ ಅನ್ನೋ ಪ್ಲೇಸು. ಬ್ಯೂಟಿಫುಲ್ ಪೀಸ್ ಆಫ್ ಆರ್ಕಿಟೆಕ್ಚರ್ ಆ್ಯಂಡ್ ಒನ್ ಆಫ್ ದ ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ಮಾಲ್ಮೋ ಅಂತಲೇ ಹೇಳ್ಬೋದು. ಸೊ ಇದು ನಿಯರ್ ಬೀಚ್ ಹತ್ರ ಇರೋದ್ರಿಂದ ಸೊ ನೀವು ಈ ಪ್ಲೇಸನ್ನು ನೋಡಿಕೊಂಡು ನೆಕ್ಸ್ಟು ಬೀಚ್ ಕೂಡ ವಿಸಿಟ್ ಮಾಡ್ಬೋದು. ಸಿನ್ಸ್ ಅದೊಂದು ಪ್ರೈವೇಟ್ ರೆಸಿಡೆನ್ಸ್ ಆಗಿರೋದ್ರಿಂದ ಸೊ ಒಳಗಡೆ ಹೋಗಲಿಲ್ಲ, ಜಸ್ಟು ನಾವು ಅಲ್ಲಿಂದನೇ ವಾಕ್ ಮಾಡ್ತಾ ಮುಂದೆ ಬೀಚ್ ಹತ್ರ ಇರೋ ಪ್ಲೇಸಿಗೆ ಹೋಗ್ತಾ ಇದ್ವಿ. ಸೊ ಅಲ್ಲಿರುವಂಥ ಎಲ್ಲ ಮನೆಗಳು ಸೊ ತುಂಬ ಬ್ಯೂಟಿಫುಲ್ ಆಗಿತ್ತು. ವೆದರ್ ಚೆನ್ನಾಗಿರೋದ್ರಿಂದ ಸೊ ನಾವು ಬೀಚ್ ಹತ್ರ ವಾಕ್ ಮಾಡ್ತಾ ಇದ್ವಿ. ಸೊ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಲ್ವ, ಸೊ ಆ ಬ್ರಿಡ್ಜ್ ಏನು ಕಾಣಿಸ್ತಿದೆಯಲ್ಲ, ಸೊ ಅದೇ ಡೆನ್ಮಾರ್ಕು. ಸೊ ಇಲ್ಲಿಂದ ಡೆನ್ಮಾರ್ಕ್ ತುಂಬ ಹತ್ತಿರ ಇದೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಸೊ ನಾವು ನೆಕ್ಸ್ಟ್ ಪ್ಲೇಸ್ಗೆ ಅಂದರೆ ಕ್ಯಾಸ್ಟಲ್ ಮಿಲ್ ಅನ್ನೋ ಪ್ಲೇಸ್ಗೆ ಹೊರಟಿದ್ವಿ. ವೆಲ್ ಮೇಂಟೈನ್ಡ್ ಆ್ಯಂಡ್ ಬ್ಯೂಟಿಫುಲ್ ಕ್ಯಾಸ್ಟಲ್ ಮಿಲ್ ವಿತ್ ಅ ಗ್ರೇಟ್ ಪಾರ್ಕ್. ಸೊ ಇದು ಕೂಡ ಅಷ್ಟೇ, ತುಂಬ ಜನ ಈ ಪ್ಲೇಸ್ನ ವಿಸಿಟ್ ಮಾಡ್ತಾರೆ. ಬೆಸ್ಟ್ ಪ್ಲೇಸ್ ಫಾರ್ ರಿಲ್ಯಾಕ್ಸೇಷನ್, ಸ್ಪೆಷಲಿ ಫಾರ್ ಕಿಡ್ಸ್ಗೂ ಅಷ್ಟೇ. ಸೊ ಅದ್ರ ಜೊತೆಗೆ ಇನ್ನೊಂದೇನು ಅಂತಂದರೆ ಲೈಕ್ ನಿಯರ್ ದ ಪಾರ್ಕ್ ಒಳಗಡೆ ವೆರೈಟೀಸ್ ಆಫ್ ಫ್ಲವರ್ಸ್ ಎಲ್ಲ ಇತ್ತು. ಸೊ ಅಲ್ಲೂ ಕೂಡ ಅಷ್ಟೇ, ಲೈಕ್ ಸ್ಪೆಷಲಿ ಫಾರ್ ಫೋಟೋಗ್ರಾಫಿ ಮಾಡೋದಕ್ಕೆ, ಫೋಟೋ ಲವರ್ಸ್ ಯಾರು ಇರ್ತಾರಲ್ವ, ಸೊ ಫೋಟೋಸ್ ಎಲ್ಲ ತಗೊಳ್ಳೋದಕ್ಕೆ. ಸೊ ಇಟ್ಸ್ ಅ ವೆರಿ ನೈಸ್ ಪ್ಲೇಸ್. ಆ್ಯಂಡ್ ನೆಕ್ಸ್ಟ್ ಈ ಪ್ಲೇಸ್ನ ಮುಗಿಸ್ಕೊಂಡು ಅಗೇನ್ ನಾವು ಪಾರ್ಕಿಗೆ ಹೋಗಿದ್ವಿ, ಫ್ಲುಕೆಟ್ಸ್ ಪಾರ್ಕ್ ಅಂತ. ಸೊ ಇದು ಸ್ಪೆಷಲಿ ಫಾರ್ ಕಿಡ್ಸ್ಗೆ ಅಂತಲೇ. ಸೊ ಇಲ್ಲಿ ಗೇಮಿಂಗ್ ಝೋನ್ ಇತ್ತು, ಸೊ ಮಕ್ಕಳಿಗೆ ಆಟ ಆಡೋದಕ್ಕೆ ಎಲ್ಲ ಥರದ ಗೇಮ್ಸ್ಗಳಿತ್ತು. ಹಾಗೆ ರೆಸ್ಟೋರೆಂಟ್, ಕೆಫೆಟೇರಿಯಾ, ಸೊ ಟೆರೇರಿಯಂ ಕೂಡ ಇತ್ತು. ಸೊ ಇದು ಇವತ್ತಿನ ಲಾಸ್ಟ್ ಪ್ಲೇಸ್ ಆಗಿತ್ತು. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.